ಬೇಕಾಬಿಟ್ಟಿ ಓಡಾಡಿದ್ರೆ ಎಫ್ಐಆರ್ ಹಾಕ್ತಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾತ್ರಿ 10 ಗಂಟೆ ಬಳಿಕ ವಾಣಿಜ್ಯ ಚಟುವಟಿಕೆ ಬಂದ್ ಆಗುತ್ತೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಕೋರಮಂಗಲದಲ್ಲಿ ಹದ್ದಿನ ಕಣ್ಣನ್ನ ಇಡ್ತಾರಂತೆ. ರಾತ್ರಿ 10 ಗಂಟೆ ಬಳಿಕ ಯಾರೂ ಕೂಡ ಹೊರಗೆ ಬರೋ ಹಾಗಿಲ್ಲ. ಸೊ ಅನವಶ್ಯಕವಾಗಿ ಏನಾದರೂ ಹೊರಗೆ ಬಂದರೆ ವಾಹನಗಳನ್ನು ಸೀಸ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಪಾರ್ಟಿಗಳಿಗೆಲ್ಲವೂ ಕೂಡ ಅವಕಾಶ ಈ ಬಾರಿ ಇಲ್ಲ. ಅನವಶ್ಯಕವಾಗಿ ಹೊರಗೆಲ್ಲ ಬರಕ್ಕೆ ಹೋಗಬೇಡಿ, ಬಂದರಂತೂ ಎಫ್ಐಆರ್ ಹಾಕೋದು ಡೆಫಿನೆಟ್ ಆಗಿ ಅಂತ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ. ಇವತ್ತು ಮಾತ್ರ ಸ್ವಲ್ಪ ವಾರ್ನ್ ಮಾಡಲಾಗುತ್ತೆ. ವಾರ್ನ್ ಮಾಡಿದಾಗಲೂ ಕೂಡ ಏನಾದರೂ ವಾದಿಸಿದರೆ ಅಥವಾ ಕೇಳುವಂಥ ಪೊಸಿಷನಲ್ಲಿ ಇಲ್ಲ ಅಂದರೆ ಇವತ್ತು ದಂಡಾನು ಹಾಕ್ತಾರೆ, ಇವತ್ತು ಕ್ರಮನೂ ಕೈಗೊಳ್ಳುತ್ತಾರೆ. ಈ ಆದೇಶ ಪ್ರಕಾರ ಈ ಕನ್ಸೆಷನ್ಸ್ ಇದೆ ಅಂದರೆ ಹಾಸ್ಪಿಟಲ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಹೋಗೋರು ಮತ್ತು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋರು ಮತ್ತು ಬೇರೆ ಯಾವುದೊಂದು ಅವಶ್ಯಕ ಕರ್ತವ್ಯಕ್ಕೆ ಅಸೆನ್ಷಿಯಲ್ ಸರ್ವಿಸಲ್ಲಿ ಕೆಲಸ ಮಾಡೋರು ಅಂಥವ್ರಿಗೆ ಮಾತ್ರ ಅವಕಾಶ ಇದೆ. ಅವ್ರಿಗೆ ಬಿಟ್ಟರೆ ಬೇರೆಯವ್ರಿಗೆ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಅಂಥ ಕೇಸ್ ಯಾವ ಸಿಕ್ಕಿದರೆ ಅವ್ರಿಗೆ ಪೊಲೀಸವರು ಡಿಟೈನ್ ಮಾಡ್ತಾರೆ. ಮತ್ತು 10 ಗಂಟೆ ಮೇಲೆ ಯಾವ ಥರದ್ದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅದಕ್ಕೆ ನಡೆಯೋಕ್ಕೆ ಅವಕಾಶ ಇಲ್ಲ. ಅದರಿಂದ ಪೊಲೀಸರು ಅಂಥವ್ರು ಯಾರು ಎಲ್ಲಿಯೂ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದು ಅಲ್ಲ, ಆಫೀಸರ್ಸ್ ಈ ಥರ ಕೆಲಸ ಮಾಡ್ತಿದ್ದಾರೆ. ಆ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಠಾಣಾ ಮಠದಲ್ಲಿಯೇ ಅವರು ಇದು ನಾಕಾಬಂದಿ ಮಾಡ್ತಾರೆ. ಪ್ರತಿಯೊಂದು ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಮುಖ್ಯ ಜಂಕ್ಷನ್ಸ್ ಇದೆ ಅಲ್ಲಿ ಆ ಥರದ್ದು ನಾಕಾಬಂದಿ ಆಗುತ್ತದೆ. ಅಧಿಕಾರಿಯವರು ತಮ್ಮ ತಮ್ಮ ಮಟ್ಟದಲ್ಲಿ ಅವರು ಯಾವ ಥರ ಜಾಗದಲ್ಲಿ ಸೂಕ್ತ ಆಗುತ್ತೆ ಆ ಕ್ರಮ ತಗೊಳ್ತಿದ್ದಾರೆ. ಮತ್ತು ಫ್ಲೈಓವರ್ ಇವತ್ತು ಕ್ಲೋಸ್ ಇರಲ್ಲ, ನಾಳೆ ಅಂದರೆ ನಾಳೆಯಿಂದ ಫ್ಲೈಓವರ್ ಕ್ಲೋಸ್ ಆಗ್ತವೆ. ಫಸ್ಟ್ ಡೇ ನಾವು ಜನರಿಗೆ ಇದು ಮಧ್ಯ ದಿವಸದಿಂದ ನಾವು ಅದೇ ಈಗ ಅವ್ರಿಗೆ ಗೊತ್ತಾಗಲಿ ಮುಂದೆ ಯಾವ ಥರ ಕ್ರಮ ಆಗುತ್ತದೆ ಅಂತ ಹೇಳಿ ವಿ ವಿಲ್ ಎನ್ಫೋರ್ಸ್ ಸ್ಟ್ರಿಕ್ಟ್ಲಿ throughout the city. After that, further action would be taken from 31st. ಇದು ಕೋವಿಡ್ ನಡೀತಾ ಇದೆ. ನ್ಯೂ ಇಯರ್ಸ್ ನಲ್ಲಿ ಯಾವ ಥರದ್ದು ಜನರದು ಸಂದಾಟ ಮತ್ತು ಜನರದು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಟ ಆಗಬಾರ್ದು ಅಂತ ಆ ಕಾರಣದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಗಾಡಿ ಸೀಸ್ ಮಾಡೋದು ಅವಶ್ಯಕತೆ, ಯಾರಿಗೂ ಡಿಟೈನ್ ಮಾಡೋ ಅವಶ್ಯಕತೆ ಆ ಥರ ಬಂದರೆ ಆವಾಗ ನಾವು ಈ ಬಗ್ಗೆ ಕ್ರಮ ತಗೊಳ್ತೀವಿ. ಉದ್ದೇಶ ಏನಂದರೆ ಯಾವ ಥರದ್ದು 31st ನೈಟ್ಗೆ ಜನರ ರೋಡ್ ಮೇಲೆ ಯಾವ ಸೆಲೆಬ್ರೇಷನ್ಸ್ ಆಗಬಾರ್ದು, ಸೇರಬಾರ್ದು. ಅದರಿಂದ ನಾವು ಈ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಅದು ಪ್ರಶ್ನೆ. ಈಗ ಪೊಲೀಸ್ ಆಯುಕ್ತರು ಹೇಳ್ತಾ ಇದ್ದಾರೆ ಇವತ್ತೊಂದು ಸ್ವಲ್ಪ ವಾರ್ನಿಂಗ್ ಮಾಡ್ತೀವಿ, ಬಟ್ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಬೇಡಿ. ಫ್ಲೈಓವರ್ಗಳನ್ನಂತೂ ಇವತ್ತು ಬಂದ್ ಮಾಡೋದಿಲ್ಲ, ನಾಳೆಯಿಂದ ಫ್ಲೈಓವರ್ಗಳನ್ನು ಬಂದ್ ಮಾಡ್ತೀವಿ. ಇವತ್ತು ಜಸ್ಟ್ ಅವೇರ್ನೆಸ್ಸನ್ನು ಮೂಡಿಸ್ತೀವಿ, ಜಾಗೃತಿಯನ್ನು ಮೂಡಿಸ್ತೀವಿ, ಬಟ್ ನಾಳೆಯಿಂದ ಸ್ಟ್ರಿಕ್ಟ್ ಆಗಿಯೇ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಕಮಿಷನರ್ ಅವರು ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಸಜ್ಜಾಗಿದೆ? ಇವತ್ತು ಯಾವ ಕ್ರಮನೂ ಕೈಗೊಳ್ಳೋದಿಲ್ವಾ? ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಾಗಲೂ ಕೂಡ ಎಫ್ಐಆರ್ ಹಾಕ್ತೀವಿ, ಪೊಲೀಸರ ಜೊತೆಗೆ ವಾದ ಮಾಡಿದರೆ ಅವಾಗಲೂ ಕೂಡ ಕ್ರಮ ಕೈಗೊಳ್ತೀವಿ ಅನ್ನುವಂಥದ್ದು? ಅರುಣ್, ಇವತ್ತು ರಾತ್ರಿ 10 ಗಂಟೆಯಿಂದ 10 ದಿನಗಳವರೆಗೆ ನೈಟ್ ಕರ್ಫ್ಯೂವಿನ ಅವಧಿ ಏನಿದೆ ಅದು ಇವತ್ತು ಆರಂಭವಾಗಲಿದೆ. ಹೀಗಾಗಿ ಪೊಲೀಸ್ ಇಲಾಖೆ ಒಂದಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದೆ. ಹಿರಿಯ IPS ಅಧಿಕಾರಿಗಳ ಜೊತೆ ಈಗಾಗಲೇ ನಗರದ DCPಗಳು ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಪೊಲೀಸ್ ಆಯುಕ್ತರು ಸಭೆಯನ್ನು ನಡೆಸಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ನಿರ್ದೇಶನಗಳನ್ನು ಸಹ ನೀಡಲಾಗಿದೆ. ಪ್ರಮುಖವಾಗಿ ರಸ್ತೆಯ ಮೇಲೆ ಓಡಾಡುವ ಸಾರ್ವಜನಿಕರು ಇವತ್ತು ಅವರಿಗೆ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತೀವಿ. ಸರ್ಕಾರದ ಮಾರ್ಗಸೂಚಿ ಈ ರೀತಿ ಇದೆ. ಇವತ್ತು ರಾತ್ರಿ 10 ಗಂಟೆಯಿಂದ ನೈಟ್ ಕರ್ಫ್ಯೂ ಆರಂಭವಾಗ್ತಿದೆ. ಹೀಗಾಗಿ ಹೊರಗಡೆ ಓಡಾಡಬಾರ್ದು. ಅದರಲ್ಲೂ ಪ್ರಮುಖವಾಗಿ ಅತ್ಯವಶ್ಯಕ ಸೇವೆಗಳು, ಮೆಡಿಕಲ್ಲು, ಆಸ್ಪತ್ರೆ ಈ ತರಹದ್ದು, ಮತ್ತು ರಾತ್ರಿ ಪಾಳಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂಥವರು ID ಕಾರ್ಡ್ಗಳನ್ನು ಇಟ್ಕೊಂಡು ಕೆಲಸಕ್ಕೆ ಹೋಗಬಹುದು. ಈ ತರಹದ್ದನ್ನು ಹೊರತುಪಡಿಸಿದ್ರೆ ಇನ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಪಬ್ಬು, ಬಾರು, ರೆಸ್ಟೋರೆಂಟು ಸೇರಿದಂತೆ ವಾಣಿಜ್ಯ ಚಟುವಟಿಕೆಗಳು, ಅದರಲ್ಲೂ ಪ್ರಮುಖವಾಗಿ ಅಂಗಡಿ ಮುಂಗಟ್ಟುಗಳು ಯಾವ್ಯಾವಿದ್ದಾವೆ ಇವೆಲ್ಲವನ್ನು ಕೂಡ 10 ಗಂಟೆಯ ಒಳಗೆ ಮುಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಸಹ ಈಗಾಗಲೇ ಕಮಿಷನರ್ ಅವರು ಕೊಟ್ಟಿದ್ದಾರೆ. ಅಂದರೆ ಆಯಾಯ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಈಗಾಗಲೇ ಹೊಯ್ಸಳ ವಾಹನಗಳು ಸನ್ನದ್ಧರಾಗಿರಬೇಕು. ಮತ್ತು 9:30, 9:45 ಆಸುಪಾಸಿನಲ್ಲಿ ಮೈಕ್ ಮುಖಾಂತರ ಅನೌನ್ಸನ್ನು ಮಾಡ್ಕೊಂಡು ಹೋಗಬೇಕು. 10 ಗಂಟೆಯ ಒಳಗೆ ಕ್ಲೋಸನ್ನು ಮಾಡಿ ಅಂತೇಳಿ. ಮತ್ತು 10 ಗಂಟೆಗೆ ಆ ಬಿಟ್ನಲ್ಲಿರ್ತಕ್ಕಂತಹ ಸಿಬ್ಬಂದಿಗಳು ಮತ್ತು ಹೊಯ್ಸಳ ಸಿಬ್ಬಂದಿಗಳು ಯಾವುದೇ ಪಬ್ ಇರ್ಬೋದು, ಬಾರ್ ಇರ್ಬೋದು, ರೆಸ್ಟೋರೆಂಟು, ಅಂಗಡಿ ಮುಂಗಟ್ಟುಗಳು ಇವುಗಳನ್ನು ಮುಚ್ಚಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿಯೇ ಇದಕ್ಕೆ ಹೊಯ್ಸಳ ಸಿಬ್ಬಂದಿಗಳು ಈಗಾಗಲೇ ಅದರ ಕಾರ್ಯಪ್ರವೃತ್ತರಾದ ಕಾರ್ಯಪ್ರವೃತ್ತರಾಗೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನೂ ಪ್ರಮುಖವಾಗಿ ಈಗಾಗಲೇ ಬಾರ್ ಮತ್ತು ಪಬ್ ಇರ್ಬೋದು ರೆಸ್ಟೋರೆಂಟ್ ಸಿಬ್ಬಂದಿಗಳನ್ನು ಈಗಾಗಲೇ ಹಿರಿಯ ಅಧಿಕಾರಿಗಳು ಕರೆದು ಮಾತನಾಡಿಸಿದ್ದಾರೆ. ಅಂದರೆ 9:30ಕ್ಕೆ ನಿಮ್ಮ ಸರ್ವಿಸ್ ಆರ್ಡರ್ ಏನಿದೆ, ಯಾರು ಕಸ್ಟಮರ್ಗಳು ಇನ್ನೂ ಕೂಡ ಕುಳಿತಿದ್ರೆ 9:30ಕ್ಕೆ ಅವರಿಂದ ಆರ್ಡರನ್ನು ತೆಗೆದುಕೊಳ್ಳೋದನ್ನು ಕೊನೆ ಮಾಡಬೇಕು. ಆ ಬಳಿಕ 9:30ರ ನಂತರ ಯಾವುದೇ ಆರ್ಡರ್ಗಳನ್ನು ಸ್ವೀಕಾರ ಮಾಡಬಾರ್ದು. ಮತ್ತು 10 ಗಂಟೆಗೆ ಕಡ್ಡಾಯವಾಗಿ ಬಾಗಿಲು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಸಹ ಕೊಡಲಾಗಿದೆ. ಹೀಗಾಗಿಯೇ ಈ ಎಲ್ಲ ಆಯಾಮಗಳಲ್ಲಿ ಇವತ್ತು ಬಹುತೇಕ ಪಬ್ಬು ಬಾರು ಇವುಗಳನ್ನು 10 ಗಂಟೆಗೆ ಮುಚ್ಚೋ ಕೆಲಸವನ್ನು ಮಾಡ್ತಾರೆ. ಮತ್ತು ರಸ್ತೆ ಮೇಲೆ ಓಡಾಡುವ ಸಾರ್ವಜನಿಕರು ಯಾರಾದರೂ ಗೊತ್ತಿಲ್ಲದೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕೆ ಹೇಳಿ ಕಳಿಸೋ ಕೆಲಸವನ್ನು ಮಾಡ್ತಾರೆ. ಮತ್ತು ನಾಳೆಯಿಂದ ಬಹುತೇಕ ನಗರದ ಎಲ್ಲ ಫ್ಲೈಓವರ್ಗಳನ್ನು ಸಹ ಬಂದ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಹ ಹೇಳಿದ್ದಾರೆ. ಬಹುತೇಕ ಇವತ್ತಿನಿಂದ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಿದ್ದಾವೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.